ಹಲೋ ವ್ಯೂಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ನಾನೆಲ್ಲ ಇಂಗ್ರೀಡಿಯೆಂಟ್ಸು ಯೂಸ್ ಮಾಡ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೊದಲಿಗೆ ಒಂದು 2 ಸ್ಪೂನಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಇದರ ಜೊತೆಗೆ ನಾನು ಹಸಿಮೆಣಸಿನ್ಕಾಯಿ ಒಂದು 6-7 ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒಣಮೆಣಸಿನ್ಕಾಯಿ ಸಹ ಯೂಸ್ ಮಾಡಬಹುದು. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ತೀನಿ. ಸೇಮ್ ಬಾಣಲಿಗೆ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, 1/2 ಸ್ಪೂನಷ್ಟು ಸಾಸಿವೆ, 2 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನ ಬೇಳೆ. ಸೊ ಹಾಕ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬಾಡಿಸ್ಬಾರ್ದು, ಲೈಟಾಗಿ ಫ್ರೈ ಮಾಡ್ಕೋಬೇಕು. ಆಯಿಲ್ ಏನೂ ಯೂಸ್ ಮಾಡೋ ಹಾಗಿಲ್ಲ. ಸೊ ಈಗ ನಾವೇನೆಲ್ಲ ಹುರ್ಕೊಂಡು ಸೈಡಿಗೆ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು. ತುಂಬ ಪುಡಿ ಮಾಡ್ಕೋಬೇಡಿ ನುಣ್ಣಗೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ಥರ ತರಿ ತರಿಯಾಗಿ ಪುಡಿ ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು. ನೆಕ್ಸ್ಟ್ ಈಗ ನಾವು ಹಿಟ್ಟೆ ಕಲಸ್ಕೋಬೇಕು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1.5 ಕಪ್ಪಷ್ಟು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ನಾವು ಏನೆಲ್ಲ ತರಕಾರಿ ಸೊಪ್ಪು ಯೂಸ್ ಮಾಡ್ಬೋದು ಅದನ್ನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ ಆನಿಯನ್ ಒಂದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಒಂದು 2 ಇಂಚಷ್ಟು ಜಿಂಜರ್ನ ತುರ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ತೀನಿ. ನೆಕ್ಸ್ಟು 1 ಕ್ಯಾರೆಟ್ನ ತುರಿದು ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು ಫುಲ್ ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಸಬ್ಬಸಿಗೆ ಸೊಪ್ಪು ಸಹ ಯೂಸ್ ಮಾಡ್ಕೋಬಹುದು. ಸೊ ಇದಿಷ್ಟು ನೀರು ಹಾಕ್ಕೊಳ್ತಾ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಇದಕ್ಕೆ ಏನು ತರಿ ತರಿಯಾಗಿ ರುಬ್ಕೊಂಡಿದ್ದೀವಲ್ಲ ಅದು ಪೌಡರ್ನ ಮಿಕ್ಸ್ ಮಾಡ್ಕೋಬೇಕು ಹಾಕಿ. ಸೊ ನೀವು ನೀರು ನೋಡ್ಕೊತಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳ್ಳಿಗೆ ಮಿಕ್ಸ್ ಮಾಡಬಾರ್ದು, ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಮೆತ್ತಿಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ರಾಗಿ ರೊಟ್ಟಿ ಮಾಡ್ಕೊಳ್ಳೋ ಅಂತ ಹಿಟ್ಟು ರೆಡಿ ಆಗಿದೆ. ಈಗ ನಾವು ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಡೈರೆಕ್ಟಾಗಿ ಪ್ಯಾನ್ ಮೇಲೆ ಬೇಕಾದರೂ ತಟ್ಕೋಬೋದು. ಪ್ಯಾನ್ ಮೇಲೆ ತಟ್ಕೊಳ್ಳೋಂಗಿದ್ರೆ ಅದಕ್ಕೆ 1 ಸ್ಪೂನಷ್ಟು ಆಯಿಲ್ನ ನೀಟಾಗಿ ಸವರ್ಬಿಟ್ಟು ಆಮೇಲೆ ನೀವು ರೊಟ್ಟಿನ ಅದ್ರ ಮೇಲೆ ತಟ್ಟಬೇಕು, ಇಲ್ಲ ಅಂತಂದರೆ ಅದಕ್ಕೆ ಅಂಟ್ಕೊಂಬಿಡುತ್ತೆ. ಮತ್ತು ಆದಷ್ಟು ನೀವು ಪೇಪರ್ಸ್ ಏನಾದರೂ ಯೂಸ್ ಮಾಡ್ತಿದ್ರೆ ಅಂದರೆ ಪ್ಲಾಸ್ಟಿಕ್ ಪೇಪರ್ಸ್ನ ಅವಾಯ್ಡ್ ಮಾಡಿಬಿಟ್ಟು ರೊಟ್ಟಿ ಮಾಡೋ ಅಂಥ ಪೇಪರ್ಸನ್ನ ಯೂಸ್ ಮಾಡೋದು ಒಳ್ಳೆಯದು. ನಿಮಗೆ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.